ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೇಹಾ, ಇವಾಗ ಹೇಳು, ನಿನ್ ಕಾಲ್ಗೇನಾಯ್ತು, ಹೇಗ್ ಬಿಟ್ಟಾಯ್ತು? ಅದು ಅಮ್ಮಮ್ಮ, ಚೌಲ್ಟ್ರಿನಲ್ಲಿ ಯಾರೋ ಮೆಟ್ಲಲ್ಲಿ ಎಣ್ಣೆ ಚೆಲ್ಬಿಟ್ಟಿದ್ರು, ನಾನ್ ಗಡ್ಬಿಡಿಲ್ ನೋಡ್ಕೊಳ್ದೆ ಕಾಲ್ ಜಾರಿ ಬಿದ್ಬಿಟ್ಟೆ. ಎಂತ ಕೆಲ್ಸ ಮಾಡ್ಕೊಂಡಿದ್ಯಮ್ಮ, ಹುಷಾರಾಗಿ ನೋಡ್ಕೊಂಡು ಓಡಾಡತ್ತಾನೆ? ಇಲ್ಲಾಂದ್ರೆ ನನಗ್ ಫೋನ್ ಮಾಡಿ ಹೇಳ್ಬೇಕಾಗಿತ್ತು, ನಾನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ನಾ. ಅಯ್ಯೋ, ನೀವು ಮದ್ವೆಲ್ ತುಂಬಾ ಬ್ಯುಸಿ ಇದ್ರಲ್ವಾ, ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಏನು ಹೇಳಕ್ ಹೋಗ್ಲಿಲ್ಲ. ಅಂತ ತೊಂದರೆ ಏನು ಆಗಿಲ್ಲ ಅಮ್ಮಮ್ಮ, ಸ್ವಲ್ಪ ದಿನ ಜಾಸ್ತಿ ಓಡಾಡದೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸರಿ, ಹಾಗಾದ್ರೆ ನೀನೊಂದು ಕೆಲಸ ಮಾಡು, ಡೈಲಿ ಮನೆಯಿಂದ ಓಡಾಡೋದಕ್ಕಿಂತ ನಿನ್ ಕಾಲು ಹುಷಾರಾಗೋವರೆಗೂ ನಿನ್ ಲಗೇಜ್ ಅನ್ನೆಲ್ಲ ಇಲ್ಲೇ ತರಿಸ್ಕೋ, ಇಲ್ಲೇ ಇರು. ಪರವಾಗಿಲ್ಲ ಅಮ್ಮಮ್ಮ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಮೊದಲು ನಾನು ಹೇಳ್ದಷ್ಟು ಮಾಡು. ಆಯ್ತಮ್ಮಮ್ಮ, ಹಾಗೆ ಮಾಡ್ತೀನಿ. ಈ ಮನೆಯೊಳಗಡೆ ಸೇರ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ, ಆದ್ರೂ ಸೂಪರ್ ಕಣೆ ನೀನು. ಹೋಟೆಲ್ ಬೆಂಕಿ ಉರಿತಿದ್ರು, ಹೊರಗಡೆ ಐಸ್ ಕ್ರೀಮ್ ತರ ಕೂಲ್ ಆಗಿದ್ಯಾ, ನಿನ್ನ ಟ್ಯಾಲೆಂಟ್ ನಾವು ಮೆಚ್ಚಲೇಬೇಕು. ಪ್ರೀತಿಗೆ ಇಡೀ ಪ್ರಪಂಚನೇ ಗೆಲ್ಲೋ ಶಕ್ತಿ ಇದೆ ಅಂತ ಕೇಳಿದ್ದೆ. ಆದ್ರೆ ನಿನ್ ಪ್ರೀತಿ ನಮ್ಮ ಅಭಯ್ಗೆ ಈ ಸಿರಿ ಸಂಪತ್ತು ಆಡಂಬರ ಎಲ್ಲ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕೋ ಶಕ್ತಿ ಕೊಟ್ಟಿದೆ. ಅಮ್ಮ, ನಾನು ಇವಾಗ ಹೋಗ್ಲಾ? ಎಲ್ಲಿಗೆ ಹೋಗ್ತಿದ್ಯೋ? ಅಲ್ವೋ, ದೇವ್ರ ದಯದಿಂದ ನೀನ್ ಇಷ್ಟಪಟ್ಟಿರೋ ಹುಡ್ಗಿನೇ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದಿದ್ಯಾ. ಅಂದ್ಮೇಲೆ ದೇವ್ರಿಗೆ ಕೈ ಮುಗ್ದು, ಮುಂದೇನು ನಮ್ ದಾಂಪತ್ಯ ಹೀಗೆ ಗಟ್ಟಿಯಾಗಿರ್ಲಿ, ನಮ್ ಪ್ರೀತಿ ಶಾಶ್ವತವಾಗಿರ್ಲಿ ಅಂತ ಬೇಡ್ಕೋಬೇಕು ತಾನೆ? ನೋಡು ಅಭಯ್, ಇಷ್ಟಪಟ್ಟಿದ್ದು ಎಲ್ರಿಗೂ ಸಿಗಲ್ಲ, ಆದ್ರೆ ನೀನ್ ಇಷ್ಟಪಟ್ಟಿರೋ ಹುಡ್ಗಿನೇ ನಿನ್ ಹೆಂಡತಿಯಾಗಿ ಬಂದಿದ್ದಾಳಿದ್ದಾಳೆ. ನಿಜವಾಗ್ಲೂ ನೀನು ಅದೃಷ್ಟವಂತ ಕಣೋ, ಗಂಗೆನ ಹೆಂಡತಿಯಾಗಿ ಪಡ್ಕೊಂಡಿದ್ದಕ್ಕೆ. ಆ ದೇವರು ನನಗೆ ಕೊಟ್ಟಿದ್ದು ಸಿಹಿ ನೆನಪುಗಳನ್ನ ಮಾತ್ರ, ನಾನಿಷ್ಟಪಟ್ಟ ಗೌರಿನ ನನಗೆ ಕೊಡ್ಲಿಲ್ಲ. ಆ ಶಕುಂತಲಾ, ಮಧುಮಕ್ಕಳ ಇಬ್ಬರಿಗೂ ಸ್ವೀಟ್ಸ್ ಕೊಡು. ಅಮ್ಮ, ನನಗೆ ಬೇಡ, ನಾನು ಈಗಾದ್ರೂ ಹೋಗ್ಬೋದಾ? ಅಭಯ್, ಏನಾಯ್ತು ನಿಂಗೆ? ಮದ್ವೆ ಆಗೋ ತನಕ ಇದ್ದಿದ್ ತಾಳ್ಮೆ ಈಗ ಎಲ್ಲೋಯ್ತು? ಯಾಕೆ ಸ್ಟ್ರೆಸ್ಲೆಸ್ ಆಗ್ತಿದ್ಯಾ? ಅತ್ತೆ, ನಾನು ಫ್ರೆಶ್ ಅಪ್ ಆಗ್ಲೇಬೇಕು. ಏ ಅಭಯ್, ಅಭಯ್, ಗಂಗೆ ನೋಡು, ಅವನ್ಗೆ ತುಂಬಾ ಟೈರ್ಡ್ ಆಗಿದೆ. ಅವನ್ ಸ್ವಲ್ಪ ಹೀಗೆ ಟೈರ್ಡ್ ಆದ್ರೆ ಡಲ್ ಆಗ್ಬಿಡ್ತಾನೆ. ಆದ್ರೆ ಅವನ್ ಡಲ್ ಆಗಿದ್ದಾನೆ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ನಿಮ್ ತಂದೆ ತಾಯಿ ಹತ್ರ ಮಾತಾಡು. ನಿನ್ ಲಗೇಜ್ನ ರೂಮ್ನಲ್ಲಿ ಇಡ್ಸಿದ್ದೀನಿ. ನಿಶಾ, ಬಾಯಿಲಿ. ನಿಮ್ ಅತ್ಕೆನ ಕರ್ಕೊಂಡು ಹೋಗಿ ಅವ್ರ ರೂಮ್ ತೋರ್ಸು. ಬನ್ನಿ ಅತ್ಕೆ. ಶಕುಂತಲಾ, ಮುಂದಿನ ಕೆಲಸ ನೋಡೋಣ. ಬನ್ನಿ. ಈ ಅಭಯ್ಗೇನಾಗಿದೆ? ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ? ಗೌರಿ ಮದ್ವೆ ನಿಂತಿದ್ದಕ್ಕೂ ಇವನ್ ಈಗ ಆಡ್ತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ, ಬೇರೆ ಏನೋ ನಡೀತಾ ಇದೆ.
ಅದನ್ನ ಅಭಯ್ ತೋರಿಸ್ಕೊತಾ ಇಲ್ಲ, ಅದಕ್ಕೆ ಈ ರೀತಿ ಒದ್ದಾಡ್ತಾ ಇದ್ದಾನೆ. ಹಾಗಾದ್ರೆ ಅದೇನ್ ನಡೆದಿರ್ಬೋದು? ಅದು ಇಬ್ರು ಸಂತೋಷವಾಗಿ ಇದ್ರು, ಖುಷ್ ಖುಷಿಯಾಗಿ ಶಾಪಿಂಗು ಮಾಡ್ಕೊಂಡು ಬಂದ್ರು. ಇಬ್ರು ಚೆನ್ನಾಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಅಷ್ಟರಲ್ಲೇ ಏನೇನೋ ಆಗೋಯ್ತಲ್ಲ. ವತ್ಸಲ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನೋಡು? ಇಲ್ಲಿ ನೀನು ನೊಂದ್ಕೊಂಡು ಎಲ್ಲರಿಗೂ ನೋಯಿಸ್ತಾ ಇದೀಯ. ಅದೇನೋ ಹೇಳ್ತಾರಲ್ಲ, ಮಳೆ ನಿಂತರೂ ಮಳೆ ಹನಿ ನಿಂತ್ಕೊಳ್ಳಿಲ್ಲ ಅಂತ, ಹಾಗಾಗ್ತಾ ಇದೆ ನೋಡು. ಯಾವುದೇ ಕಾರಣಕ್ಕೂ ಇನ್ ಮುಂದೆ ಈ ಮನೆಯಲ್ಲಿ ಈ ವಿಷಯ ಎತ್ತಬೇಡ. ಬಿಡೋದಕ್ಕೆ ಇದು ಸಣ್ಣ ವಿಷಯ ಅಲ್ಲ ರೀ, ನಮ್ಮ ಮಗಳ ಜೀವನ ಪ್ರಶ್ನೆ. ಮದ್ವೆ ವಯಸ್ಸಿಗೆ ಬಂದ ಮಕ್ಕಳನ್ನ ಎಷ್ಟ್ ದಿನ ಅಂತ ಮನೇಲಿ ಇಟ್ಕೊಳಕ್ ಆಗತ್ತೆ ರೀ? ಅವ್ರಿಗೊಂದು ದಾರಿ ಮಾಡ್ಲೇಬೇಕಲ್ವಾ? ದಾರಿ ಮಾಡ್ಬೇಕು? ಯಾವ ದಾರಿ ಮಾಡ್ಬೇಕು? ಏನ್ ಹುಚ್ಚಿ ತರ ಮಾತಾಡ್ತಾ ಇದೆಯಲ್ಲ ವತ್ಸಲ. ಸಮಯ ಯಾವತ್ತೂ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸಹಾಯ ಮಾಡಲ್ಲ. ಮನುಷ್ಯ ಅನ್ಸ್ಕೊಂಡ ಮೇಲೆ ಸ್ವಲ್ಪ ತಾಳ್ಮೆ ಇರ್ಬೇಕು, ಅಲ್ಲಿವರೆಗೂ ನಾವು ಕಾಯ್ಬೇಕು. ಕಹಿ ಘಟನೆ ನಡೆದು ಒಂದು ದಿನವೂ ಆಗಿಲ್ಲ. ಈ ಒಂದು ದಿವಸದೊಳಗೆ ಎಲ್ಲವನ್ನು ಮರೆತು ಬಿಡ್ಬೇಕು ಅನ್ನೋದು ಎಷ್ಟು ಸರಿ? ನಾವು ಮದುವೆ ಮಾಡ್ಬೇಕು ಅಂತ ಇರೋದು ನಮ್ಮ ಮಗಳಿಗೆ ಮರ್ಕಲ್ಲ, ನಮ್ಮ ಗೌರಿಗೂ ಕೂಡ ಮನಸ್ಸಿದೆ. ಆ ಮನಸ್ಸಿಗೆ ನೂರಾರು ಆಸೆ ಆಕಾಂಕ್ಷೆಗಳಿದೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದೆ, ಈಗಾಗಿರೋ ಸಮಸ್ಯೆಗೆ ಪರಿಹಾರ ಕಾಣಬಹುದು. ಹಾಗಂತ ಎಷ್ಟು ದಿನ ಕಾಯೋದಕ್ಕಾಗತ್ತೆ ರೀ? ಕಾಯ್ಬೇಕು ವತ್ಸಲ, ಕಾಯ್ಲೇಬೇಕು. ಈ ಸೃಷ್ಟಿನಲ್ಲಿ ಪ್ರತಿಯೊಂದಕ್ಕೂ ಕಾಯ್ಲೇಬೇಕು. ಯಾಕೆ? ತಿಂದ ಜೀರ್ಣ ಆಗೋದಿಕ್ಕೂ ಸಮಯ ಬೇಕು. ಅಂತಹದ್ರಲ್ಲಿ ಹಿಂದೆ ಆಗಿರೋದನ್ನೆಲ್ಲ ಮರೆತು ಮುಂದೆ ಬದುಕಬೇಕು ಅನ್ನೋದಕ್ಕೆ ಟೈಮ್ ಬೇಕು. ಹಾಗಲ್ಲ ರೀ ಗೌರಿ, ಜೀವನ ಸಾಕು ವತ್ಸಲ. ಇನ್ನು ಈ ವಿಷಯದ ಬಗ್ಗೆ ಈ ಮನೇಲಿ ಏನು ಮಾತಾಡೋದು ಬೇಡ. ನೋಡಿಲ್ಲಿ ಗಂಗೆ ಫೋನ್ ಮಾಡ್ತಿದ್ದಾಳೆ, ಮಾತಾಡು. ಸೊಸೆಯಮ್ಮ, ಗಂಗೆ ಹತ್ರ ನೊಂದ್ಕೊಂಡು ಮಾತಾಡಬೇಡ, ಅವಳು ನೊಂದ್ಕೊಂತಾಳೆ. ಕಣ್ಣೊರೆಸ್ಕೋ. ಹಲೋ ಗಂಗೆ, ಮನೆ ತಲುಪದ್ರ? ಹ್ಞೂ ಅಮ್ಮ, ಬಂದ್ವಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಹೇಗೆ ಆಯ್ತು? ಚೆನ್ನಾಗಾಯ್ತಮ್ಮ. ಗಂಗೆ, ಯಾಕೆ ಸಪ್ಪಗೆ ಮಾತಾಡ್ತಾ ಇದೀಯಾ? ಯಾಕೆ ಅಳ್ತಿದ್ಯಾ? ಏನಾಯ್ತು?